ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕೊನೆಗೂ ಕೆಇಎ ಎಲ್ಲರ ಒತ್ತಡಕ್ಕೂ ಮಣಿದು ಎಕ್ಸಾಮ್ ಫೀಸ್ ನ ರೆಡ್ಯೂಸ್ ಮಾಡಿದೆ. ಆಸ್ ಯೂಶುವಲ್ KPTCL ಲಾಸ್ಟ್ ಇಯರ್ ಏನಿತ್ತು, ಸೇಮ್ ಫೀಸ್ ನ ರೆಡ್ಯೂಸ್ ಮಾಡಿದೆ. ಎಲ್ಲ ವಿದ್ಯಾರ್ಥಿಗಳ ಕೂಗು ಟ್ವಿಟ್ಟರ್ ಮುಖಾಂತರ ಆಗಿರ್ಬೋದು, ಬೇರೆ ಬೇರೆ ಸಂಘಗಳ ಒತ್ತಾಯಗಳಾಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಸೊ ಇದರ ಒಂದು ಲಿಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಂಡ್ ಆಲ್ಸೋ ಸಿಲೆಬಸ್, ಡೀಟೇಲ್ ಸಿಲೆಬಸ್ ನ ನಿಮ್ಗೆ ಹೇಳ್ತಾ ಇದೆ, ಅವರು ತಮ್ಮ ವೆಬ್ಸೈಟ್ ಅಲ್ಲಿ ಪ್ರಕಟಿಸ್ತಾರೆ ಅಂತ ಪ್ರಕಟಿಸಿದ್ದಾರೆ ಕೂಡ. ಡೀಟೇಲ್ ಸಿಲೆಬಸ್ ಎಸ್ಪೆಷಲಿ ಡೊಮೈನ್ ಪೇಪರ್, ಸ್ಪೆಸಿಫಿಕ್ ಪೇಪರ್ ಏನಿದ್ವೋ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೋಣ ನೋಡಿ. ಎಕ್ಸಾಮ್ ನ ಶುಲ್ಕ ಏನಿದೆ, ಸಾಮಾನ್ಯ ವರ್ಗಕ್ಕೆ ಎಲ್ಲ ನಾಲ್ಕು ನಿಗಮ ಮಂಡಳಿಗಳಲ್ಲಿ 500 ರೂಪಾಯಿ, GMಗೆ, ಹಿಂದುಳಿದ ವರ್ಗ OBCಗೆ 300 ರೂಪಾಯಿ, SC ST ಪ್ರವರ್ಗ ಒಂದಿಗೆ 200 ರೂಪಾಯಿ, ವಿಕಲಚೇತನ ಮಾಜಿ ಸೈನಿಕರಿಗೆ 1 ರೂಪಾಯಿ. ಓಕೆ, ಸೊ ಇದು ಆಲ್ರೆಡಿ ಈಗ ಅಕಸ್ಮಾತ್ ಆಲ್ರೆಡಿ ಮಾಡಿಬಿಟ್ಟಿದ್ರೆ ಏನ್ ಮಾಡೋದು? ಸೊ ಅವ್ರಿಗೆ ಏನಿಲ್ಲ, ಆಪ್ಷನ್ಸ್ ಕೊಟ್ಟಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಕಟ್ಟಿರೋದು ವಾಪಸ್ ಅಂತೂ ಸಿಗಲ್ಲ ಅದು. ಸೊ ಈಗ ಏನಿದೆ ಮಾಡೋರು, ಅವ್ರಿಗೆ ಈ ಒಂದು ಪರೀಕ್ಷಾ ಶುಲ್ಕ ಇದೆ. ಒಂದು ಇನ್ನು ಸಿಲೆಬಸ್ ಬಗ್ಗೆ ಮಾತಾಡೋದಾದ್ರೆ, ಈಗ ಒಂದೊಂದೇ ತಗೊಂಡು ಮಾತಾಡ್ತೀನಿ ಸ್ನೇಹಿತರೆ. ಸಿಲೆಬಸ್ ಬಗ್ಗೆ ಫಾರ್ ಎಕ್ಸಾಂಪಲ್, ಕಟ್ಟಡ ಕಾರ್ಮಿಕರು ಕಲ್ಯಾಣ ನಿರ್ಮಾಣ ಕಲ್ಯಾಣ ಮಂಡಳಿ ಏನಿದೆ, ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಅದರಲ್ಲಿ ನೋಡಿ, ಇದರಲ್ಲಿ ನಿಮ್ಗೆ 5 ರೀತಿಯ ಜಾಬ್ಸ್ ಇತ್ತು. ಗ್ರೂಪ್ ಸಿ ಏನಿದೆ ಅದು ಆಲ್ಮೋಸ್ಟ್ ಸೇಮ್ ಇತ್ತು, ನಾವು ಆಲ್ರೆಡಿ ನೋಡಿದ್ವಿ. ಇಲ್ಲಿ ಇಂಪಾರ್ಟೆಂಟ್ ನೋಡ್ಬೇಕಾಗಿರೋದು ಯಾವುದು, ಕ್ಷೇತ್ರ ನಿರೀಕ್ಷಕರು, ಫೀಲ್ಡ್ ಇನ್ಸ್ಪೆಕ್ಟರ್ ಮತ್ತೆ ಕಲ್ಯಾಣ ಅಧಿಕಾರಿ. ಅಂದ್ರೆ ಅವೆರಡು ಹುದ್ದೆಗಳಿಗೆ ಏನ್ ಮಾಡಿದೆ, ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. FDSDA ಏನಿದೆ, ಈ ಒಂದು ನಿಗಮ ಮಂಡಳಿಗಳಲ್ಲಿ ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ, ಆಪ್ತ ಸಹಾಯಕ, ಸೊ ಅದಕ್ಕೆಲ್ಲ ಸೇಮು, ಆಲ್ರೆಡಿ ಸಿಲೆಬಸ್ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಎಕ್ಸ್ಟ್ರಾ ಸಿಲೆಬಸ್ ಕೊಟ್ಟಿಲ್ಲ. ಏನ್ ಡೊಮೈನ್ ಪೇಪರ್ ಅಂತಿತ್ತು ನೋಡಿ, ವೆಲ್ಫೇರ್, ಕಲ್ಯಾಣ ಅಧಿಕಾರಿ ಮತ್ತೆ ಕ್ಷೇತ್ರ ನಿರೀಕ್ಷಕ, ಫೀಲ್ಡ್ ಇನ್ಸ್ಪೆಕ್ಟರ್ ಏನಿತ್ತು ಅಲ್ಲಿ, ಡೊಮೈನ್ ಪೇಪರ್ ಅಂತ ಹಾಕಿದ್ದ. ಈ ಎರಡಕ್ಕೆ ಸಿಲೆಬಸ್ ಕೊಟ್ಟಿದ್ದಾನೆ. ಈ ಎರಡಕ್ಕೂ ನೋಡಿ, ಫೀಲ್ಡ್ ಇನ್ಸ್ಪೆಕ್ಟರ್ ಇದು ಕಟ್ಟಡ ಅಲ್ವಾ ಸರ್? ನಾನು ನಿಮ್ಗೆ ಅವಾಗ್ಲೂ ಕೂಡ ಹೇಳಿದ್ದೆ, ನಾನು ಈ ನೋಟಿಫಿಕೇಶನ್ ಹಾಕಿದಾಗ ಕೂಡ ಹೇಳಿದ್ದೆ, ಒಂದಷ್ಟು ಸೇಫ್ಟಿ ರಿಲೇಟೆಡ್, ಆ ಒಂದು ನಾರ್ಮ್ಸ್ ರಿಲೇಟೆಡ್ ಕೇಳ್ತಾನೆ ಅಂತ ಸೇಮ್ ಕೊಟ್ಟಿದ್ದಾನೆ ನೋಡಿ. ಸಿಲೆಬಸ್ ಫಾರ್ ದ ಪೋಸ್ಟ್ ಫಾರ್ ವೆಲ್ಫೇರ್ ಆಫೀಸರ್ ಮತ್ತೆ ಫೀಲ್ಡ್ ಇನ್ಸ್ಪೆಕ್ಟರ್ಗೆ ಏನ್ ಕೊಟ್ಟಿದ್ದಾರೆ, ಲೇಬರ್ ಲಾ, ಅದ್ರ ಕೋಡ್ ಗಳ ರಿಲೇಟೆಡ್, ಸೇಫ್ಟಿ ಹೆಲ್ತ್, ಓಶಾಸ್ ಅಂತ ಕರಿತೀವಿ, ಶಿ ಅಂತ ಕರಿತೀವಿ. ಓಕೆ, ನಿಮಗೆ ಸೇಫ್ಟಿ ಬಗ್ಗೆ ಗೊತ್ತಿದ್ರೆ, ಇದ್ರ ಬಗ್ಗೆ ನಾವು ಓದಿರೋದ್ರೆ ನಮ್ಗೆ ಸ್ವಲ್ಪ ಗೊತ್ತಿದೆ. ಬೇಕಂದ್ರೆ ಮಾಡೋಣ, ಈ ಪೇಪರ್ ಬಗ್ಗೆ ಏನ್ ಸಿಲೆಬಸ್ ಕೊಟ್ಟಿದ್ದಾನೆ ಇದ್ರ ಬಗ್ಗೆ ನಾವು ಯೂಟ್ಯೂಬ್ ಅಲ್ಲಿ ಫ್ರೀಯಾಗಿ ನಿಮ್ಗೆ ಕೊಡೋಣ ಅಂದ್ರೆ ಕಮೆಂಟ್ ಮಾಡಿ, ಹೆಚ್ಚು ಇದ್ರ ಬಗ್ಗೆ ನಾವು ಸಿಲೆಬಸ್ ಬಗ್ಗೆ ವಿಡಿಯೋಸ್ ಕಂಪ್ಲೀಟ್ ಮಾಡಿ ಕೊಡೋಣ. ಓಕೆ, ಸೊ ಸೇಮ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಏನ್ ರೆಗ್ಯುಲೇಷನ್ ಆಕ್ಟ್ ಗಳಿವೆ. ಸೊ ಯಾಕಂದ್ರೆ ಆ ಒಂದು ಇದ್ರಲ್ಲಿ ನೀವು ಕೆಲಸ ಮಾಡಿದ್ರೆ ಅದು ನಿಮಗೆ ಗೊತ್ತಿರಬೇಕಾಗ್ತದೆ. ಒಂದು ಇನ್ನು ನೆಕ್ಸ್ಟ್ ಬರ್ತೀನಿ, ಯಾವುದು ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ಅಂದ್ರೆ ಕಿಯೋನಿಕ್ಸ್. ಕಿಯೋನಿಕ್ಸ್ ಬಂದ್ರೆ ಸ್ನೇಹಿತರೆ, ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕಿಯೋನಿಕ್ಸ್ ಅಲ್ಲಿ ಇದು ಕೂಡ ಗ್ರೂಪ್ ಸಿ, ಸೇಮ್ ಸಿಲೆಬಸ್ ಆಲ್ರೆಡಿ ಕೊಟ್ಟಿದ್ದೆ. ಗ್ರೂಪ್ ಸಿ ಅಂತ ಎಲ್ಲಿರುತ್ತೆ ಎಲ್ಲ ಕೊಟ್ಟಿದ್ದಾನೆ. ಆದ್ರೆ ಈ ಟೆಕ್ನಿಕಲ್ ಅಂತಿದೆಯಲ್ಲ, ಈ ಸಹಾಯಕ ವ್ಯವಸ್ಥಾಪಕರು ಟೆಕ್ನಿಕಲ್, ಅದಕ್ಕೆ ಸಿಲೆಬಸ್ ಅಂದ್ರೆ ಸ್ಪೆಸಿಫಿಕ್ ಪೇಪರ್, ನಿರ್ದಿಷ್ಟ ಪತ್ರಿಕೆ ಅಂತ ಇರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ಸಹಾಯಕ ವ್ಯವಸ್ಥಾಪಕರು, ಓಕೆ, ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಕರಿತೀವಿ, ಅಸಿಸ್ಟೆಂಟ್ ಮ್ಯಾನೇಜರ್. ಸೊ ಇಲ್ಲಿ ನಿರ್ದಿಷ್ಟ ಪತ್ರಿಕೆ ಇದೆ. ಈ ಸಾಮಾನ್ಯ ಪತ್ರಿಕೆ GK, ಸೇಮ್ GKಗೆ ನಾವು ಆಲ್ರೆಡಿ ಏನಿದೆ ನೋಡ್ತಾ ಇದೀವಿ. ಫಾರ್ ಆಲ್ ಎಕ್ಸಾಮ್ಸ್, KPS ಆಗಿರ್ಬೋದು, KE ಆಗಿರ್ಬೋದು, ಸೇಮ್ ಪ್ಯಾಟರ್ನ್, ಸೇಮ್ ಈಗೇನು ಇಲ್ಲಿ ಹಿಂದೆ ನೋಡಿದ್ವಿ ನಾವು GKಗೆ, ಇದನ್ನೇ ಓದ್ಕೋಬೇಕು. GKಗೆ ಸಂಬಂಧಪಟ್ಟದ್ದು ಇದೆ. ಸಾಮಾನ್ಯ ಪತ್ರಿಕೆಲಿ ಏನಿರುತ್ತೆ, ಕರೆಂಟ್ ಅಫೇರ್ಸ್, ಜನರಲ್ ಸೈನ್ಸ್, ಮ್ಯಾಥಮೆಟಿಕ್, ಲಾಜಿಕಲ್, ಮೆಂಟಲ್ ಎಬಿಲಿಟಿ ಅಂತೀವಿ, ಹಿಸ್ಟ್ರಿ, ಜಿಯೋಗ್ರಫಿ, ಸೊ ಪೊಲಿಟಿ ಬಗ್ಗೆ ಇದ್ರ ಬಗ್ಗೆ ಕೇಳ್ತಾನೆ. ಇಲ್ಲಿ ಪ್ರಮುಖವಾಗಿ ನಮ್ಗೆ ಬೇಕಾಗಿರೋದೇನು ಅಂತಂದ್ರೆ ನಿರ್ದಿಷ್ಟ ಪತ್ರಿಕೆ, ಸಹಾಯಕ ವ್ಯವಸ್ಥಾಪಕರು. ಇನ್ ಬೇರೆದಕ್ಕೆಲ್ಲ ಅವ್ನು ಆಲ್ರೆಡಿ ಕೊಟ್ಟಿದ್ದಾನೆ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ. ಅಗೇನ್, ಕಂಪ್ಯೂಟರ್ ಜ್ಞಾನ ಏನು ಸರ್ ಅಂತ ಕೇಳಕ್ ಹೋಗ್ಬಿಡಿ. ಕಂಪ್ಯೂಟರ್ಗಳನ್ನ ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ ಆದ್ರೂ ಅಷ್ಟೇ, KPSC ಆದ್ರೂ, KE ಆದ್ರೂ ಅಷ್ಟೇ, ಸೇಮ್ ಸಿಲೆಬಸ್ ಇರುತ್ತೆ. ಓಕೆ, ಸೊ ಆಲ್ರೆಡಿ ನಾವು ಕಂಪ್ಯೂಟರ್ ವಿಡಿಯೋಸ್ ಮಾಡಿದೀವಿ, ಅದನ್ನ ನೀವು ಚೆಕ್ಔಟ್ ಮಾಡಬಹುದು. ಸೊ ಅದು ನೀವು ಫಾಲೋ ಮಾಡ್ಕೋಬಹುದು. ಇನ್ನು ಇಲ್ಲಿ ನಿರ್ದಿಷ್ಟ ಪತ್ರಿಕೆ ಬಗ್ಗೆ ಮಾತಾಡಿದ್ರೆ ಕಿಯೋನಿಕ್ಸ್ ಅಲ್ಲಿ ನೋಡಿ, ಡೇಟಾ ಸ್ಟ್ರಕ್ಚರ್, ಇದು ಅಸಿಸ್ಟೆಂಟ್ ಮ್ಯಾನೇಜರ್ ಟೆಕ್ನಿಕಲ್ ಬಗ್ಗೆ ಕೇಳಿರೋದು. ಹಾಗಾಗಿ ಇಲ್ಲಿ ಕಿಯೋನಿಕ್ಸ್ ಅಂದ ತಕ್ಷಣ ನಮ್ದು ಕಂಪ್ಯೂಟರ್ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಅಲ್ಲಿ ಲಾಜಿಕ್ ಡಿಸೈನ್, ಕಂಪ್ಯೂಟರ್ ಆರ್ಗನೈಸೇಷನ್, ಸಿಸ್ಟಮ್ ಸಾಫ್ಟ್ವೇರ್ ಏನೋ, ಆಪರೇಟಿಂಗ್ ಸಿಸ್ಟಮ್ ಅಂದ್ರೇನು, ಡೇಟಾಬೇಸ್ ಅಂದ್ರೇನು, ವೆಬ್ ಟೆಕ್ನಾಲಜಿ ಅಂದ್ರೇನು, ಸಾಫ್ಟ್ವೇರ್ ಇಂಜಿನಿಯರಿಂಗ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಈ ತರದ ಒಂದಷ್ಟು ಚಾಪ್ಟರ್ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಅವ್ನು ನಿಮಗೆ ಕೇಳಿರೋದನ್ನ CSO, IC ಏನೋ ಕೇಳಿದ್ನಲ್ವಾ. ಸೊ ನಿಮಗೆ ಓದಿರ್ತೀರ, ನಿಮ್ಗೆ ಗೊತ್ತಿರುತ್ತೆ, ಅದನ್ನ ನೀವು ರಿವೈಸ್ ಮಾಡ್ಕೊಂಡ್ರೆ ಆಯ್ತು. ಇನ್ನು ನೆಕ್ಸ್ಟ್ ನಿಗಮ ಮಂಡಳಿ, ಇದು ಮೂರನೇ ನಿಗಮ ಮಂಡಳಿ. ಯಾವ್ದಿದು? ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮ ಅಂತ, ಅಂದ್ರೆ ಫುಡ್ ಸಪ್ಲೈ ಏನಿದೆ ಇದ್ರಲ್ಲಿ ನಮಗ್ ನೋಡೋದಾದ್ರೆ, ಇಲ್ಲೂ ಕೂಡ ನಾವು 5 ಹುದ್ದೆಗಳು ಏನಿದ್ವು ಸ್ನೇಹಿತರೆ, ಇಲ್ಲಿ ನೋಡಿ, ಲೆಕ್ಕ ಅಂತಿದೆ, ಅಕೌಂಟ್ಸ್, ಇದಕ್ಕೆ ನಿರ್ದಿಷ್ಟ ಪತ್ರಿಕೆ ಕೇಳಿದ ಡೊಮೈನ್ ಪೇಪರು, ಮತ್ತೆ ಗುಣಮಟ್ಟ ನಿರೀಕ್ಷಕರು. ಸೊ ಅಂತಂದ್ರೆ
ಇನ್ಸ್ಪೆಕ್ಟರ್, ಕ್ವಾಲಿಟಿ ಇನ್ಸ್ಪೆಕ್ಟರ್. ಸೊ ಈಗ ನೋಡಿ, ಸಹಾಯಕ ವ್ಯವಸ್ಥಾಪಕರಾಗಿರ್ಬೋದು, ಗುಣಮಟ್ಟ ನಿರೀಕ್ಷರು ಮತ್ತು ಹಿರಿಯ ಲೆಕ್ಕ, ಇವೆರಡಕ್ಕೆ ನಿರ್ದಿಷ್ಟ ಪತ್ರಿಕೆ ಅಂತ ಇರೋದು ಇಲ್ಲಿ. ಓಕೆ, ಇದಕ್ಕೆ ಸಿಲೆಬಸ್ ಪ್ರಕಟ ಮಾಡಿದ್ದಾರೆ. ಇನ್ನು ಕಿರಿಯ ಸಹಾಯಕ ಹಿರಿಯ ಸಹಾಯಕ್ಕೆ ಸೇಮ್ ಜಿ ಕೆ ಮತ್ತೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ ಇದಿರುತ್ತೆ. ಸೊ ಇಲ್ಲಿ ನಿರ್ದಿಷ್ಟ ಪತ್ರಿಕೆ ಅಂತ ಏನಿದೆ ಸ್ನೇಹಿತರೆ, ಸಹಾಯಕ ವ್ಯವಸ್ಥಾಪಕರು ಮತ್ತೆ ಗುಣಮಟ್ಟ ನಿರೀಕ್ಷಕರು ಅಂದ್ರೆ ಫೀಲ್ಡ್ ಕ್ವಾಲಿಟಿ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತೆ ಇಲ್ಲಿ ಲೆಕ್ಕ ಅಂದ್ರೆ ಅಕೌಂಟ್ಸ್. ಓಕೆ, ಹಿರಿಯ ಸಹಾಯಕರು ಅಕೌಂಟ್ಸ್. ಸೊ ಇದಕ್ಕೆ ಏನ್ ಕೊಟ್ಟಿದ್ದಾನೆ ಅದನ್ನ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಸಿಲೆಬಸ್ ಫಾರ್ ಅಸಿಸ್ಟೆಂಟ್ ಮ್ಯಾನೇಜರ್ ಫುಡ್ ಸಪ್ಲೈ ಕಾರ್ಪೊರೇಷನ್ ಅಲ್ಲಿ ನೋಡೋದಾದ್ರೆ, ಅಗೇನ್ ಇಲ್ಲಿ ಅದು ಫೈನಾನ್ಸ್ ರಿಲೇಟೆಡ್ ಅಂತ ಕೇಳಿರೋದ್ರಿಂದ ಫೈನಾನ್ಷಿಯಲ್ ಅಕೌಂಟಿಂಗ್ ಇದೆ, ಅಕೌಂಟ್ಸ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್, ಆರ್ಗನೈಸೇಷನ್ ಬಿಹೇವಿಯರ್ ಬಗ್ಗೆ ಇದೆ, ಕಾರ್ಪೊರೇಟ್ ಫೈನಾನ್ಸ್ ಬಗ್ಗೆ ಇದೆ, ಕಂಪ್ಯೂಟರ್ ನಾಲೆಜ್ ಇನ್ ಬೇಸಿಕ್ ಎಂ ಎಸ್ ಆಫೀಸ್ ಅಕೌಂಟ್ಸ್ ಅಂತಿದೆ. ಇನ್ನು ಸೀನಿಯರ್ ಅಸಿಸ್ಟೆಂಟ್ ಅಕೌಂಟ್ಸ್, ಹಿರಿಯ ಸಹಾಯಕ ಲೆಕ್ಕ ಮತ್ತೆ ಫೀಲ್ಡ್ ಇನ್ಸ್ಪೆಕ್ಟರ್ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ಎರಡು ಕೊಟ್ಟಿದ್ದಾನೆ. ಒಂದು ಲೆಕ್ಕ, ಇಲ್ಲಿ ಸೀನಿಯರ್ ಅಕೌಂಟ್ ಆಫೀಸ್ ಅಲ್ಲಿ ಅಕೌಂಟ್ ಬಗ್ಗೆ ಕೇಳ್ತಾನೆ. ನೋಡಿ, ಇದು ಕೂಡ ಈಸಿ ಇದೆ, ಇದನ್ನು ಬೇಕಾದ್ರೆ ಮಾಡೋಣ ಅಂದ್ರೆ ಮಾಡೋಣ. ನೋಡಿ, ಇಲ್ಲಿ ಒಂದಷ್ಟು ತುಂಬಾ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಅಂಡ್ ಅಬೋವ್ ಲೆವೆಲ್ ಬಿಟ್ಟು ಬೇರೆದಕ್ಕೆಲ್ಲ ಏನಿದೆ ಇದೆಲ್ಲ ನಾವು ಮಾಡಬಹುದು. ಓಕೆ, ಇದ್ರ ಬಗ್ಗೆ ಎಲ್ಲ ಓದಿದೀವಿ, ಮಾಡಬಹುದು. ಬೇಕು ಅಂದ್ರೆ ಇಲ್ಲಿ ನಾವು ಮಾಡೋಣ ಇದಕ್ಕೆ ಬ್ಯಾಂಕ್ ರೀಕನ್ಸಲೇಷನ್, ಯಾಕಂದ್ರೆ ಇವೆಲ್ಲ ನಾವು ಯು ಪಿ ಎಸ್ ಸಿ ಓದಿರ್ತೀವಿ ಸ್ವಲ್ಪ ಮಟ್ಟಿಗೆ. ಸೊ ಹಾಗಾಗಿ ಇದನ್ನ ಕವರ್ ಮಾಡಬಹುದು. ಮತ್ತೆ ಕೋಪರೇಟಿವ್ ಡಿ ಸಿ ಸಿ ಬ್ಯಾಂಕ್ ಅಲ್ಲೂ ಕೂಡ ನಾನು ಜರ್ನಲ್ ಅಂದ್ರೇನು, ಲೆಡ್ಜರ್ ಅಂದ್ರೇನು, ಓಕೆ, ಟ್ರಯಲ್ ಬ್ಯಾಲೆನ್ಸ್ ಅಂದ್ರೇನು, ಓಕೆ, ಮತ್ತೆ ಕಾಸ್ಟಿಂಗ್ ಅಂದ್ರೇನು, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇವೆಲ್ಲ ನಾವು ಆಲ್ರೆಡಿ ಮಾಡಿದೀವಿ. ಸೊ ಹಾಗಾಗಿ ಇದನ್ನು ಕೂಡ ಮಾಡಬಹುದು. ತುಂಬಾ ಕಮೆಂಟ್ ಮಾಡಿದ್ರೆ ಈ ಸ್ಪೆಸಿಫಿಕ್ ಬೇಕಾದ ಡೊಮೈನ್ ಪೇಪರ್ಗೆ ನಾವು ಸಿಲೆಬಸ್ ನ ನಮ್ಮ ಯೂಟ್ಯೂಬ್ ಅಲ್ಲಿ ಫ್ರೀಯಾಗಿ ಕವರ್ ಮಾಡ್ಕೊಡ್ತೀವಿ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಬಂದ್ರೆ ಸಿಲೆಬಸ್ ಫಾರ್ ರೆಕ್ರೂಟ್ಮೆಂಟ್ ಆಫ್ ಕ್ವಾಲಿಟಿ ಇನ್ಸ್ಪೆಕ್ಟರ್, ಗುಣಮಟ್ಟ ನಿರೀಕ್ಷಕರು ಅಂತ ಏನ್ ಕೊಟ್ಟಿದ್ದ. ಇಲ್ಲಿ ಕ್ವಾಲಿಟಿ ಅಂತ ತಕ್ಷಣ ಫುಡ್ ಕ್ವಾಲಿಟಿ ಹೆಂಗಿರಬೇಕು, ಹೆಂಗ್ ಕಂಡಿಡಿತಾರೆ, ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಇರುತ್ತೆ. ಓಕೆ, ಸೊ ಅದ್ರದ್ದು ಇಲ್ಲಿ ಕೊಟ್ಟಿದ್ದಾನೆ. ಫುಡ್ ಬಗ್ಗೆ ಒಂದಷ್ಟು ನಿಮ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ, ಮತ್ತೆ ಗೋಡೌನ್ ಬಗ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಅದ್ರದ್ದು ಒಂದಿಷ್ಟು ಇನ್ಫಾರ್ಮೇಶನ್ ಇದೆ, ನೋಡ್ಕೋಬಹುದು. ನೋಡಿ, ಇವೆಲ್ಲ ಪಿ ಡಿ ಎಫ್ ಆಲ್ರೆಡಿ ನಾವು ಇದ್ರ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಲ್ರೆಡಿ ಶೇರ್ ಮಾಡಿಬಿಟ್ಟಿದೀವಿ ನೆನ್ನೆ, ನೆನ್ನೆ ಶೇರ್ ಮಾಡಿದೀವಿ. ಚೆಕ್ಔಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಟಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇನ್ನು ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್, ಇದಂತೂ ಫುಲ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಕೇಳಿದ, ಆಲ್ಮೋಸ್ಟ್ ಟೆಕ್ನಿಕಲ್ ಪರ್ಸನ್ಸ್ ನ ಕೇಳಿದ್ದ, 2 ವರ್ಷ 5 ವರ್ಷ. ಇಲ್ಲಿ ಸೇಲ್ಸ್ ಆಗಿರೋದ್ರಿಂದ ಸೇಲ್ಸ್ ರಿಲೇಟೆಡ್, ಅದು ಅಕೌಂಟ್ ಆದ್ರೆ ಅಕೌಂಟ್ ಸೇಲ್ಸ್ ರಿಲೇಟೆಡ್ ಇರುತ್ತೆ, ಫಾರ್ಮಾ ಆದ್ರೆ ಫಾರ್ಮಾ. ನೋಡಿ, ಫಾರ್ಮಾ ಇದೆಲ್ಲ, ಫಾರ್ಮಾ ಮತ್ತೆ ತುಂಬಾ ಸಿಲೆಬಸ್ ಕೊಟ್ಟಿದ್ದಾನೆ, ನೋಡ ಅದನ್ನು ತೋರಿಸ್ತೇನೆ ನಾನು ನಿಮಗೆ. ಓಕೆ, ಇದ್ರ ಬಗ್ಗೆ ನೋಡಿ ಏನಿದೆ ಎಲ್ಲಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಸೇಲ್ಸ್ ಸಂಬಂಧಪಟ್ಟಂತೆ, ಅಕೌಂಟ್ ಸಂಬಂಧಪಟ್ಟಂತೆ, ಫಾರ್ಮಾ ಸಂಬಂಧಪಟ್ಟಂತೆ, ಟೂರ್ಸ್ ಅಂಡ್ ಟ್ರಾವೆಲ್ಗೆ ಜಿ ಕೆ ಸೇಮ್, ನಿರ್ದಿಷ್ಟ ಪತ್ರಿಕೆ ಮಾತ್ರ, ಎಲ್ಲರಿಗೂ ಬೇರೆ ಬೇರೆ ಇರುತ್ತೆ. ಎ ಡಿ ಪಿಗೆ ಬೇರೆ ಇರುತ್ತೆ, ಫಾರ್ಮಾಗ್ ಬೇರೆ ಇರುತ್ತೆ, ಅಕೌಂಟ್ಸ್ಗೆ ಬೇರೆ ಇರುತ್ತೆ. ಓಕೆ, ಹಾಗೆ ನಮ್ಮ ಎಲೆಕ್ಟ್ರಿಕಲ್, ಸಿವಿಲ್, ಟೆಕ್ನಿಕಲ್ ಏನ್ ಕೇಳಿದ ಸೇಲ್ಸ್, ಅವ್ರಿಗೆ ನಿರ್ದಿಷ್ಟ ಪತ್ರಿಕೆ ಏನಿಲ್ಲ, ಜಿ ಕೆ ಇರುತ್ತೆ, ಸಾಮಾನ್ಯ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇರುತ್ತೆ. ಇದು ನಮ್ಮ ವಿಡಿಯೋಸ್ಗಳನ್ನ ರೆಫರ್ ಮಾಡಿದ್ರೆ ಸಾಕು ನಿಮ್ಗೆ. ಇನ್ನು ಇಲ್ಲಿ ನಾವು ನಾನೇನ್ ಹೇಳ್ತಾ ಇದ್ದೀನಿ ನಿಮ್ಗೆ, ಸಿಲೆಬಸ್, ಇದ್ರ ಸಿಲೆಬಸ್ ತುಂಬಾ ಇದೆ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ಪಿ ಡಿ ಎಫ್ ತಗೊಂಡು ಓಪನ್ ಮಾಡ್ತೀನಿ ಅದಕ್ಕೆ. ಇಲ್ಲಿ ನೋಡಿ, ಈಗ ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ, ಸಿಲೆಬಸ್ ಫಾರ್ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಮ್ಯಾನೇಜರ್ ಸೇಲ್ಸ್ ಇನ್ ಮೈಸೂರು ಇಂಟರ್ನ್ಯಾಷನಲ್ ಅಲ್ಲಿ. ಓಕೆ, ಸೇಲ್ಸ್ ಇದಕ್ಕೆ ನೋಡಿ ಏನೇನ್ ಕೊಟ್ಟಿದ್ದಾನೆ ಅಂತ. ಮ್ಯಾನೇಜರ್ ಕಮ್ಯುನಿಕೇಶನ್, ಸೇಲ್ಸ್ ಬಗ್ಗೆ ಕಮ್ಯುನಿಕೇಶನ್ ಇರಬೇಕು, ಹೆಂಗೆ ನಾವು ಬಿಹೇವ್ ಮಾಡಬೇಕು, ಹೆಂಗ್ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಅದನ್ನ ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು, ಎಲ್ಲ ಲೀಗಲ್ ಆಸ್ಪೆಕ್ಟ್ಸ್ ಏನು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ ಗೊತ್ತಿರಬೇಕು, ಅದು ಕೊಟ್ಟಿದ್ದಾನೆ. ಇ ಡಿ ಪಿಗೆ ಸೇಲ್ಸ್ ಇಂಟರ್ನ್ಯಾಷನಲ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್, ಲಾಜಿಕ್ ಡಿಸೈನ್, ಕಂಪ್ಯೂಟರ್ ಆರ್ಗನೈಸೇಷನ್, ಡೇಟಾ ಬೇಸ್, ವೆಬ್, ಅದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾನೆ. ಫಾರ್ಮಾ ಮಾತ್ರ ತುಂಬಾ ಜಾಸ್ತಿ ಇದೆ, ನಾನು ಹೇಳಿದ್ನಲ್ಲ ಫಾರ್ಮಾ ಅಸಿಸ್ಟೆಂಟ್ ಮ್ಯಾನೇಜರ್ ಫಾರ್ಮಾಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ತರ ತುಂಬಾ ಇದೆ ನೋಡಿ, ತುಂಬಾ ಇದೆ. ಸೊ ಇದು ನಿಮ್ಮ ಓದಿರ್ತೀರಾ, ಕೆಮಿಕಲ್ ಬಗ್ಗೆ ಆಗಿರ್ಬೋದು, ಒಂದಷ್ಟು ಮೆಡಿಸಿನ್ಸ್ ಬಗ್ಗೆ ಆಗಿರ್ಬೋದು, ಡಿ ಫಾರ್ಮಾ ಬಿ ಫಾರ್ಮಾ ಮಾಡಿರ್ತೀರಾ, ಸೊ ಅವ್ರಿಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಬಂದ್ರೆ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಟೂರಿಸಂ ಬಗ್ಗೆ ಇದೆ ನೋಡಿ, ಅವ್ರಿಗೆ ನಿರ್ದಿಷ್ಟ ಪತ್ರಿಕೆ ಟೂರಿಸಂ ಬಗ್ಗೆ, ಕಲ್ಚರಲ್ ಹೆರಿಟೇಜ್ ಬಗ್ಗೆ, ಏರ್ ಫೇರ್ ಟೂರಿಸಂ, ಮಾರ್ಕೆಟಿಂಗ್ ಬಗ್ಗೆ, ಎಕೋ ಟೂರಿಸಂ ಬಗ್ಗೆ, ಮೆಡಿಕಲ್ ವೆಲ್ನೆಸ್ ಟೂರಿಸಂ ಬಗ್ಗೆ. ಓಕೆ, ಸೊ ಇದು ಇದು ಕೂಡ ಸಿಲೆಬಸ್ ಈಸಿ ಇದೆ, ಇದೆಲ್ಲ ನಿಮ್ಗೆ ಆರಾಮಾಗಿ ಸಿಕ್ಬಿಡುತ್ತೆ, ಇದು ನಾವು ನೀವು ಓದ್ಕೊಂಡ್ರೆ ಆಯ್ತು. ಸೊ ಈಗ ಇದಕ್ಕೆ ಹೆಂಗೆ ಸರ್ ಓದೋ ನಿರ್ದಿಷ್ಟ ಪತ್ರಿಕೆ ಸರ್? ಒಂದು, ನೀವು ಅದೇ ಡೊಮೈನ್ ಇಂದ ಬಂದಿರಬೇಕು. ಓಕೆ, ಎಕ್ಸಾಮ್ ಅಲ್ಲಿ ಆಲ್ರೆಡಿ ಹೇಳಿದ್ದಾನೆ, ಒಂದು ನಿಮಗೆ ಅದೇ ಡೊಮೈನ್ ಇಂದ ಬಂದಿರಬೇಕು. ಅದೇ ಡೊಮೈನ್ ಅಂದ್ರೆ ನಿಮ್ಗೆ ಕ್ವಾಲಿಫಿಕೇಶನ್ ಕೂಡ ಹಂಗೆ ಕೇಳಿದ್ದಾನೆ, ಏನು ಓದಿರ್ಬೇಕು, ಏನೋ ಎಕ್ಸ್ಪೀರಿಯನ್ಸ್ ಕೇಳಿದ್ದಾನೆ. ಸೊ ಹಾಗಾಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಓದೋದು ಬೇಕಾಗಿಲ್ಲ, ನೀವು ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಂದಷ್ಟು ನಿಮ್ಗೆ ಮೆಟೀರಿಯಲ್ ಕೂಡ ಮಾರ್ಕೆಟ್ ಅಲ್ಲಿ ಸಿಗ್ಬೋದು. ಇದೇ ಅದು ಅಂತ ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಬುಕ್ ಗಳಿಂದ ಒಂದೊಂದಷ್ಟು ನೀವು ಓದ್ಕೋಬಹುದು, ನೀವು ಅದೇ ಓದ್ಕೊಂಡ್ ಬಂದಿರೋ ನಿಮ್ಗೆ ಗೊತ್ತಿರುತ್ತೆ. ಇನ್ನು ಬೇರೆದೇನಿದೆ,
ಈಗ ಫಾರ್ ಎಕ್ಸಾಂಪಲ್ ಡೊಮೈನ್ ಪೇಪರ್ ತುಂಬಾ ಕಡೆ ನಾವು ನೋಡಿದ್ವಲ್ಲ, ಸೊ ಆ ಸಿಲೆಬಸ್ ಅಕೌಂಟ್ಸ್ ಬಗ್ಗೆ ಓದಿರ್ತೀರ ನೀವೇನೆ, ಬೇಕು ಅಂದ್ರೆ ಹೇಳಿ ಮಾಡೋಣ, ಮತ್ತೆ ಫೈನಾನ್ಸ್ ಬಗ್ಗೆ ಬೇಕು ಅಂದ್ರೆ ಹೇಳಿ ಮಾಡೋಣ, ಮತ್ತೆ ಸೇಫ್ಟಿ ಬಗ್ಗೆ ಕಟ್ಟಡ ನಿರ್ಮಾಣದಲ್ಲಿ ಬೇಕು ಅಂದ್ರೆ ಹೇಳಿ ಮಾಡೋಣ, ಅವೆಲ್ಲ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಆ ಒಂದು ಸ್ಟ್ಯಾಂಡರ್ಡ್ಸ್ ಗಳು ನಿಮಗೆ ಸಿಗುತ್ತೆ, ಅದನ್ನ ತಗೊಂಡು ಓದ್ಬೋದು ಕೂಡ. ಅಥವಾ ಸ್ಟ್ರಕ್ಚರ್ ಆಗಿ ಡೀಟೇಲ್ ಆಗಿ ಈಸಿ ಆಗಿ ಹೆಂಗ್ ಬರ್ಬೋದು ಎಕ್ಸಾಮ್, ಇದ್ರ ಬಗ್ಗೆ ಬೇಕು ಅಂದ್ರೆ ಹೇಳಿ ಮಾಡೋಣ ಸ್ನೇಹಿತರೆ. ಇನ್ನು ಜಿ ಕೆ ಕಂಪ್ಯೂಟರ್ ಬಗ್ಗೆ ನಾವು ಆಲ್ರೆಡಿ ಹೇಳಿದೀನಿ, ಗ್ರೂಪ್ ಸಿ ಕೆ ಇಗೆ ನಾವು ಆಲ್ರೆಡಿ ಮಾಡ್ತಾ ಇದೀವಿ ಸರ್, ಆಲ್ರೆಡಿ ಮಾಡಿರೋದಿದೆ ಆಲ್ರೆಡಿ. ಗ್ರೂಪ್ ಸಿ ಜಿ ಕೆ ರೆಫರ್ ಮಾಡಿ, ನಾವು ಗ್ರೂಪ್ ಸಿಗ್ ಮಾಡಿರ್ತಕ್ಕಂತ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ರೆಫರ್ ಮಾಡಿ, ಇಲ್ಲಿ 100ಕ್ಕಿಂತ ಹೆಚ್ಚು ವಿಡಿಯೋ ಇದೆ ಈ ಪ್ಲೇ ಲಿಸ್ಟ್ ಅಲ್ಲಿ. ಹಾಗೆ ಮುಂದಕ್ಕೆ ಹೋಗ್ತಾರೆ ಜಿ ಕೆ ಎಕ್ಸ್ಪೆಕ್ಟೆಡ್ ಅಂತಿದೆ, ಬರೀ ಜಿ ಕೆ ಮಾತ್ರ ಸಿಗುತ್ತೆ ಇಲ್ಲಿ, ಓಕೆ. ಸೊ ಅದನ್ನು ರೆಫರ್ ಮಾಡ್ಬೋದು. ಸೊ ಈ ತರ 2-3 ಪ್ಲೇ ಲಿಸ್ಟ್ ಗಳಿವೆ, ಕಂಪ್ಯೂಟರ್ಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಗ್ರೂಪ್ ಸಿಗ್ ಇನ್ನೊಂದು ಪ್ಲೇ ಲಿಸ್ಟ್ ಇದೆ, 3-4 ಪ್ಲೇ ಲಿಸ್ಟ್ ಇದೆ. ಇದ್ರಲ್ಲಿ ಇರ್ತಕ್ಕಂತ ವಿಡಿಯೋಸ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಕೆ ಇ ಕೆ ಪಿ ಡಿ ಸಿ ಅಲ್ಲಿ ನಮ್ಮ ವಿಡಿಯೋ ನೋಡಿ ಲಾಸ್ಟ್ ಇಯರ್ ತುಂಬಾ ಜನ ಸಕ್ಸಸ್ ಕಂಡಿದ್ದಾರೆ, ಎಸ್ಪೆಷಲಿ ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಕಂಪ್ಯೂಟರ್ ಮತ್ತೆ ಜಿ ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇವೆಲ್ಲ ಲಿಂಕ್ಸ್ ಗಳು ಕೂಡ ಕೊಟ್ಟಿರ್ತೀನಿ, ಸೊ ರೆಫರ್ ಮಾಡಿ. ಡೊಮೈನ್ ಪೇಪರ್ ಬಗ್ಗೆ ಮಾಡೋಣ ಸ್ನೇಹಿತರೆ, ಓಕೆ, ವಿಡಿಯೋಗಳು ಮಾಡೋಣ ಆದಷ್ಟು ಬೇಗ ಮಾಡೋಣ. ಸೊ ಇದಿಷ್ಟು ಪ್ರಮುಖವಾಗಿರೋದು. ಇದು PDF ಆಲ್ರೆಡಿ ನಾವು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ವಿ, ಕೆ ಎ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ, ಯಾವ್ದಕ್ಕೆ ಅಪ್ಲೈ ಮಾಡಿರ್ತಾರೆ ಇಟ್ಕೊಳ್ಳಿ. ಅಂಡ್ ಒಂದು ಇಲ್ಲಿ ಪ್ರಮುಖವಾದ ಗುಡ್ ನ್ಯೂಸ್ ಏನು ಅಂದ್ರೆ, ನಮಗೆ ಇದನ್ನ ಕಮ್ಮಿ ಮಾಡಿರ್ತಕ್ಕಂಥ ಫೀಸ್, ಸೊ ಅದಕ್ಕೆ ಒಂದು ಸಲ ಮಾಡಿಲೇಬೇಕಾಗುತ್ತೆ. ನಮಸ್ಕಾರ, ಧನ್ಯವಾದಗಳು. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ, ಲಿಂಕ್ಸ್ ಕೂಡ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಮತ್ತೆ ವಿಡಿಯೋಸ್ ಲಿಂಕ್ಸ್ ಪ್ಲೇ ಲಿಸ್ಟ್ ಲಿಂಕ್ಸ್ ಕೂಡ ಕೊಟ್ಟಿರ್ತೀನಿ, ಈಗಲಿಂದ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.